ಬೇಸಾಯ ಮಾಡೋರಿಗೆ ದನ ಬೇಕು, ಯಾಕಂದರೆ ಗೊಬ್ಬರ ಒಂದು ಅಡಿ ಗೊಬ್ಬರಕ್ಕೆ ಹೊರಗಡೆ ಅಂತ ಇರೋದಾದ್ರೆ 50 ರೂಪಾಯಿ. ಈ ದನಗಳು ನಮ್ಮ ದಿನಕ್ಕೆ ಒಂದು ಅಡಿ ಗೊಬ್ಬರ ಖಂಡಿತ ಸಿಗ್ತದೆ, ಮಿನಿಮಮ್ ಜಾಸ್ತಿ ಸಿಗ್ತದೆ. ಮತ್ತು ಎರೆಹುಳು ಗೊಬ್ಬರ ಮಾಡಿದ್ರೆ 4-5 ಅಡಿಗೆ ಸಿಗುತ್ತೆ. ಈ ದನದ ಗೊಬ್ಬರ ಮತ್ತು ದನದ ಉಚ್ಚಿ ಇತ್ತಲ್ಲ, ಅದಕ್ಕೆ ತುಂಬ ಬೇಸಾಯಕ್ಕೆ ಒಳ್ಳೇದು. ಆದ್ದರಿಂದ ಆದಷ್ಟು ಜನ ಒಂದೋ ಎರಡೋ ದನ ಸಾಕುವುದು ಭಾರಿ ಒಳ್ಳೇದು, ಆರೋಗ್ಯಕ್ಕೆ ನಮಗೂ ಒಳ್ಳೇದು, ನಮಗೆ ಕುಡಿಯಲಿಕ್ಕೆ ಹಾಲಿಗೂ ಸಂತೋಷ. ಆದರೆ ದನ ಸಾಕುವ ಅಭ್ಯಾಸ ಮಾಡಿದರೆ ಭಾರಿ ಒಳ್ಳೇದು, ಭಾರಿ ಒಳ್ಳೆಯಂದರೆ ಗೊಬ್ಬರಕ್ಕೆ ಬೇಕೇ ಬೇಕು. ದನ ಸಾಕಿದ್ರೆ ಲಾಸ್ ಅಂತೂ ಆಗುವುದಿಲ್ಲ ಸರ್, ಮನೆಗೆ ಕೊಡುವ ಹಾಲಿಗೆ ನಾವು ದುಡ್ಡು ಕೊಡೋದು. ಇವತ್ತು 60 ರೂಪಾಯಿ ಕೊಡ್ತಾ ಇರಬೇಕು, ಒಂದು ಲೀಟ್ರ್ ಹಾಲಿಗೆ 40 ರೂಪಾಯಿ, ಆ ದಿನಕ್ಕೆ 2 ಲೀಟ್ರ್ ಹಾಲು ಬೇಕು 80 ರೂಪಾಯಿ. ಒಂದು ದನ 2 ಲೀಟ್ರ್ ಹಾಲು ಕೊಟ್ಟರೆ ಅದಕ್ಕೆ ಹಾಕ್ಲಕ್ಕಲ್ಲ 100 ರೂಪಾಯಿ ಖರ್ಚು ಖಂಡಿತ. ಅಂತ ಬಿಡಿ.